ಇವತ್ತಿನ ವಿಶೇಷ ಬೆಳಗಿನ ತಿಂಡಿಗೆ ಒಂದು ವಿಭಿನ್ನವಾದಂಥ ರುಚಿಯಾದಂಥ ಕಾಂಬೋ ರೆಸಿಪಿ. ಅದೇನು ಅಂದರೆ ಈರುಳ್ಳಿ ಹೂವಿನ ಗೊಜ್ಜು, ಹಾಗೆಯೇ ತೆಂಗಿನಕಾಯಿ ರೊಟ್ಟಿ. ಬರೀ ಅಕ್ಕಿ ರೊಟ್ಟಿಗಿಂತ ಈ ರೀತಿ ತೆಂಗಿನಕಾಯಿ ರೊಟ್ಟಿ ಮಾಡಿಕೊಂಡು ಸೀಸನಲ್ಲಿ ಸಿಗುವಂಥ ಈರುಳ್ಳಿ ಗೊಜ್ಜನ್ನು ನೆಂಚ್ಕೊಂಡು ತಿಂತಿದ್ರೆ ಅದ್ಭುತವಾಗಿರುತ್ತೆ. ಇದನ್ನು ರುಚಿಯಾಗಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಮೊದಲು ಈ ರುಚಿಯಾದಂಥ ಈರುಳ್ಳಿ ಹೂವಿನ ಗೊಜ್ಜು ಮಾಡೋದು ಹೇಗೆ ಅಂತ ನೋಡಿಬಿಟ್ಟು ಆಮೇಲೆ ತೆಂಗಿನಕಾಯಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇಲ್ಲಿ ಅರ್ಧ ಕಟ್ಟಿನಷ್ಟು ಈರುಳ್ಳಿ ಹೂವನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಹೂವನ್ನ ಎಣ್ಣೆಯಲ್ಲಿ ಒಂದು 5-6 ನಿಮಿಷ ಬಾಡಿಸ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ. ಎಣ್ಣೆಯಲ್ಲಿ ಇದು ಬಾಡಿದಾಗ ಈ ರೀತಿ ಸುಂಡಬೇಕು. ಸುಂಡಿದಂಥ ಈರುಳ್ಳಿ ಹೂವನ್ನು ನಾವು ಆಮೇಲೆ ಗೊಜ್ಜಿಗೆ ಸೇರಿಸೋಣ. ಈಗ ಚೆನ್ನಾಗಿ 5-6 ನಿಮಿಷ ಬಾಡಿದ ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸುಂಡಿದೆ. ಇದನ್ನು ಸೈಡಿಗೆ ತೆಗೆದ್ಬಿಟ್ಟು ಅದೇ ಬಾಣಲಿಗೆ ಮತ್ತೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ 1/4 ಟೀಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಮತ್ತೆ ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ. ಅದೇನು ಅಂದರೆ 1/4 ಟೀಸ್ಪೂನಷ್ಟು ಜೀರಿಗೆ, 1/4 ಟೀಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ 1/4 ಟೀಸ್ಪೂನಷ್ಟು ಕಡಲೆಬೇಳೆ. ಇಷ್ಟನ್ನು ಲೋ ಫ್ಲೇಮಲ್ಲಿ ಬಾಡಿಸ್ಕೊಂಡು ಲೈಟಾಗಿ ಕಲ್ಲ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1/4 ಟೀಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇಷ್ಟು ಸಾಮಗ್ರಿಯನ್ನು ಹಾಕಿ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಳೋಣ. ಇದು ಬಾಡ್ ಆದಮೇಲೆ ಸಾಮಾನ್ಯವಾಗಿ ಗೊಜ್ಜಿಗೆ ನಾವೇನು ಹಾಕ್ತೀವಿ, ಈರುಳ್ಳಿನ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡು ಹಾಕ್ತೀವಿ. ಆದರೆ ಇದು ಈರುಳ್ಳಿ ಹೂವಿನ ಗೊಜ್ಜಾಗಿರೋದ್ರಿಂದ ಈ ಸ್ಟೇಜಿನಲ್ಲಿ ನಾವು ಈರುಳ್ಳಿನ ಸೇರಿಸ್ತಾ ಇಲ್ಲ, ಡೈರೆಕ್ಟಾಗಿ ನಾವು ಟೊಮೆಟೊನ ಸೇರಿಸ್ತಾ ಇದ್ದೀವಿ. ಇಷ್ಟು ಗೊಜ್ಜಿಗೆ 3 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡು ಅದನ್ನು ಈ ಒಗ್ಗರಣೆಯೊಂದಿಗೆ ಹಾಕ್ಕೊಂಡು ಬಾಡಿಸ್ಕೋಬೇಕಾಗುತ್ತೆ. ಈ ಹಂತದಲ್ಲಿ ಗೊಜ್ಜಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಟೊಮೆಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ಅಂತ. ಈಗ ನೋಡಿದ್ರೆ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಸ್ಟೇಜ್ನಲ್ಲಿ ಇದಕ್ಕೆ ಒಂದು ಮಸಾಲೆನ ಸೇರಿಸಬೇಕಾಗುತ್ತೆ. ಮಸಾಲೆಗೋಸ್ಕರ ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿ ಕತ್ತರಿಸಿರುವಂಥ ತೆಂಗಿನಕಾಯಿ ಪೀಸಸ್ಸು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ, ಸಾರಿನ ಪುಡಿ, ತಿಳಿಸಾರಿನ ಪುಡಿ, ಏನು ಬೇಕಾದರೂ ಹಾಕ್ಬೋದು. ಗೊಜ್ಜಿನ ಪುಡಿ ಹಾಕಬಹುದು. ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಆ ಪುಡಿನ ಹಾಕಿ ಅದಕ್ಕೆ 1/4 ಟೀಸ್ಪೂನಷ್ಟು ಜೀರಿಗೆ, ಚಿಟಿಕೆಯಷ್ಟು ಅರಿಶಿನ ಪುಡಿ, 1-7 ಬೆಳ್ಳುಳ್ಳಿ, ಹಾಗೆಯೇ ಈ ಗೊಜ್ಜು ಒಳ್ಳೆ ಕಲರ್ ಬರಲಿ ಅಂತ 1-3 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸಿ ಇದನ್ನ ಸಣ್ಣಗೆ ರುಬ್ಕೋಬೇಕಾಗುತ್ತೆ. ಇವತ್ತು ಈ ಗೊಜ್ಜಿನ ಮಸಾಲೆನ ಅಗ್ಯಾರೋ ಅವರ ಕಮರ್ಷಿಯಲ್ ಮಿಕ್ಸ್ ಗ್ರೈಂಡರ್ನಲ್ಲಿ ರುಬ್ತಾ ಇದ್ದೀನಿ. ಈಗ ನೋಡಿದ್ರೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಸಣ್ಣಗೆ ರುಬ್ಕೊಂಡಿದ್ದೀನಿ. ಸಣ್ಣಗೆ ರುಬ್ಕೊಂಡಿರೋಂಥ ಈ ಮಸಾಲೆನ ಸಾಫ್ಟ್ ಆಗಿರೋವಂಥ ಆ ಟೊಮೆಟೊಂದಿಗೆ ಸೇರಿಸಿ 1-3 ನಿಮಿಷ ಬಾಡಿಸ್ಬೇಕಾಗುತ್ತೆ. ಆ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೆ ನಾವು ಲೋ ಫ್ಲೇಮಲ್ಲಿ ಇದನ್ನ ಬಾಡಿಸ್ಕೋಬೇಕಾಗುತ್ತೆ. ಒಂದು ಸಾರಿ ಈ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಬೆಂದಿದೆ ಅಂದಾಗ ನಾವು ಮೊದಲೇ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಂಥ ಈರುಳ್ಳಿ ಹೂವನ್ನು ಈ ಹಂತದಲ್ಲಿ ಸೇರಿಸಿ ಮಿಕ್ಸ್ ಮಾಡೋದಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡುವಂಥ ಈ ಗೊಜ್ಜು ಆದರೆ ರೊಟ್ಟಿಗೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ ಹಾಕ್ಕೊಂಡು ಕಲಸ್ಕೊಂಡು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಹೂವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಲೋ ಫ್ಲೇಮಲ್ಲಿ ಇದು 1-2 ಕುದಿ ಬಂದರೆ ಸಾಕಷ್ಟೆ. ಯಾಕೆಂದರೆ ಆ ಈರುಳ್ಳಿ ಹೂವು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ. ಹಾಗಾಗಿ ಈಗ ಇದನ್ನ ಮುಚ್ಚಿಬಿಟ್ಟು 1-2 ನಿಮಿಷ ಇದನ್ನು ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸೋಣ. ಬೆಂದಾದಮೇಲೆ ನೋಡಿದರೆ ರುಚಿಯಾದಂಥ ವಿಭಿನ್ನವಾದಂಥ ಈರುಳ್ಳಿ ಹೂವಿನ ಗೊಜ್ಜು ರೆಡಿ. ಮೇಲೆ ಧಾರಾಳವಾಗಿ ಕೊತ್ತಂಬರಿ ಎಲೆ ಹಾಕಿದ್ದೀನಿ. ಸಿಂಪಲ್ಲಾಗಿ ಮಾಡುವಂಥ ವಿಭಿನ್ನವಾದಂಥ ಈರುಳ್ಳಿ ಹೂವಿನ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡಿದ್ವಿ. ನೆಕ್ಸ್ಟು ಇದಕ್ಕೆ ಇವತ್ತು ಮತ್ತೊಂದು ವಿಭಿನ್ನವಾದಂಥ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಅದೇನು ಅಂದರೆ ತೆಂಗಿನಕಾಯಿ ರೊಟ್ಟಿ. ಇಲ್ಲಿ 1 ಕಪ್ಪಿನಷ್ಟು ನೀರನ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸಿ, ಈ ತೆಂಗಿನಕಾಯಿ ರೊಟ್ಟಿ ಅಲ್ವಾ, ಹಾಗಾಗಿ ಇದಕ್ಕೆ ತೆಂಗಿನಕಾಯಿ ಪೇಸ್ಟನ್ನು ಸೇರಿಸಬೇಕಾಗುತ್ತೆ. ಅದಕ್ಕೋಸ್ಕರ 1/4 ಕಪ್ಪಿನಷ್ಟು ಫ್ರೆಶ್ ಆಗಿ ಕತ್ತರಿಸಿರುವಂಥ ತೆಂಗಿನಕಾಯಿ ಪೀಸಸ್ನ ಇಲ್ಲಿ ಮಿಕ್ಸರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ. 1/4 ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡು ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ನಾವು ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಆಗಲೇ ತೆಂಗಿನಕಾಯಿ ರೊಟ್ಟಿ ತಟ್ಟೋದಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಈ ಪೇಸ್ಟನ್ನ ಕುದಿತಿರೋಂಥ ನೀರಿಗೆ ಸೇರಿಸಿ ಆಮೇಲೆ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಒಂದು ಸಾರಿ ಈ ನೀರು, ಈ ತೆಂಗಿನಕಾಯಿ ಪೇಸ್ಟು ಎಲ್ಲ ಚೆನ್ನಾಗಿ ಕುದಿತಿದೆ ಅಂದಾಗ ಇದಕ್ಕೆ ಅಕ್ಕಿ ಹುಡಿ, ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕಾಗುತ್ತೆ. ಚೆನ್ನಾಗಿ ನೀರು ಕುದಿಬೇಕು, ಆವಾಗಲೇ ನಾವು ಇದಕ್ಕೆ ಅಕ್ಕಿ ಹುಡಿನ ಸೇರಿಸಿದರೆ ಗಂಟಾಗೋದಿಲ್ಲ. ಈಗ ಕುದಿತಿರ್ಬೇಕಾದ್ರೆ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡಿದ್ದೀನಿ. ಈ ಹಂತದಲ್ಲಿ 1 ಕಪ್ಪಿನಷ್ಟು ನೀರು, ಹಾಗೆಯೇ 1/4 ಕಪ್ಪಿನಷ್ಟು ನೀರನ್ನ ತೆಂಗಿನಕಾಯಿ ಪೇಸ್ಟ್ ಮಾಡೋದಕ್ಕೆ ಉಪಯೋಗಿಸ್ಕೊಂಡಿದ್ವಿ. ಒಟ್ಟಾಗಿ 1/2 ಕಪ್ಪಿನಷ್ಟು ನೀರು ಈ ಪ್ಯಾನಲ್ಲಿದೆ. ಅದಕ್ಕೆ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿ ಫ್ಲೇಮ್ನ ಲೋನಲ್ಲಿಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಒಂದು ಸಾರಿ ಈ ಹಿಟ್ಟು ಆ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡಬೇಕಾಗುತ್ತೆ. ಎಷ್ಟೊತ್ತು ಮುಚ್ಚಿಡಬೇಕು ಅಂತಂದರೆ ಇದು ಒಂದು ಸ್ವಲ್ಪ ಬೆಚ್ಚಗಾಗಬೇಕು, ಕೈನಲ್ಲಿ ನಾದಷ್ಟು ಹೀಟ್ ಬರಬೇಕು, ಅಲ್ಲಿವರೆಗೆ ನಾವು ಇದನ್ನು ಮುಚ್ಚಿಟ್ಟು ಹಾಗೆ ಇಡಬೇಕಾಗುತ್ತೆ. ಮುಚ್ಚಿಟ್ಟರೆ ಏನಾಗುತ್ತೆ ಅಂದರೆ ಅಕ್ಕಿ ಹಿಟ್ಟು ಒಂದು ಮಟ್ಟಿಗೆ ಬಿಸಿನಲ್ಲಿ ಬೆಂದುಕೊಂಡು ಅಕ್ಕಿ ರೊಟ್ಟಿನ ತಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಈಗ ಒಂದು 4-5 ನಿಮಿಷ ಆದಮೇಲೆ ಇದು ಸ್ವಲ್ಪ ಮಟ್ಟಿಗೆ ಆರಿದೆ, ಆ ಹಂತದಲ್ಲಿ ಹಿಟ್ಟನ್ನು ನಾನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಕೈನಲ್ಲಿ ನಾದ್ತಾ ಇದ್ದೀನಿ. ಈಗ ನೋಡಿದ್ರೆ ಸ್ವಲ್ಪ ಬಿಸಿಯಾಗಿದೆ. ಈಗ ಹಿಟ್ಟನ್ನು ನಾದಕ್ಕೆ ಕಷ್ಟ ಆಗ್ತಾ ಇದೆ, ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೆ ಎಷ್ಟು ನೀರು ಬೇಕೋ ಅಷ್ಟು ಬಿಸಿ ನೀರನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ನಾದಬೇಕಾಗುತ್ತೆ. ಮಾಮೂಲಿ ಅಕ್ಕಿ ರೊಟ್ಟಿಗೆ ಹಿಟ್ಟನ್ನು ಹೇಗೆ ನಾದ್ತಿರೋ ಅದೇ ರೀತಿ ಈ ಕಾಯಿ ರೊಟ್ಟಿನೂ ಸಹ ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಈಗ ನೋಡಿದರೆ ಚೆನ್ನಾಗಿ ನಾದ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ಬರುತ್ತೆ, ರುಚಿನೂ ಸಹ ಚೆನ್ನಾಗಿ ಬರುತ್ತೆ. ಈಗ ನೋಡಿದರೆ ಕರೆಕ್ಟಾಗಿರೋ ಥಿಕ್ನೆಸ್ಸಲ್ಲಿ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಇದರಲ್ಲಿ ಕಾಯಿ ಇರೋದ್ರಿಂದ ಈ ಅಕ್ಕಿ ರೊಟ್ಟಿ ಟೇಸ್ಟು ಸಹ ತುಂಬಾ ವಿಭಿನ್ನವಾಗಿರುತ್ತೆ, ತಿನ್ನೋದಕ್ಕೂ ಸಹ ಎಕ್ಸಲೆಂಟ್ ಆಗಿರುತ್ತೆ. ಈಗ ರೊಟ್ಟಿ ಹಿಟ್ಟನ್ನು ನಾದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ರೊಟ್ಟಿ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಹಿಟ್ಟನ್ನು ತಗೊಂಡು ಇದನ್ನು ಗುಂಡಾಗಿ ತಟ್ಕೊಳ್ಬೋದು, ಇಲ್ಲಾಂದರೆ ಚಪಾತಿಯ ರೀತಿವಲ್ಲ ಆ ರೀತಿನೂ ಸಹ ನಾವು ಅರಿಬಹುದು. ಇವತ್ತು ನಾನು ಚಪಾತಿ ರೀತಿ ಅರಿತಾ ಇದ್ದೀನಿ. ಈ ಅರಿಯೋ ಕಲ್ಲಿನ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನಾವು ಮಾಡಿರೋಂಥ ಈ ಕಾಯಿ ರೊಟ್ಟಿ ಹಿಟ್ಟನ್ನು ಈ ರೀತಿ ಇಟ್ಕೊಂಡು ಮಾಮೂಲಿ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳೋದಷ್ಟೇ. ಈಗ ನೋಡಿ ಈ ಥಿಕ್ನೆಸ್ಸಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಕರೆಕ್ಟಾಗಿ ರೌಂಡ್ ಬರಲಿಲ್ಲ ಅಂದರೆ ಈ ರೀತಿ ಬಾಕ್ಸಿನ ಮುಚ್ಚಳ ತಗೊಂಡು ರೌಂಡಾಗಿ ಶೇಪ್ ಕೊಟ್ಕೊಂಡು ಮತ್ತೆ ನಾವು ತೆಳ್ಳಗೆ ಹರ್ಕೋಬಹುದು. ಈಗ ಮತ್ತೆ ಕೆಳಗಡೆ ಒಣ ಹಿಟ್ಟನ್ನು ಹಾಕ್ಕೊಂಡು ಇದನ್ನ ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ಹರ್ಕೋಬಹುದು, ಇಲ್ಲಾಂದರೆ ದಪ್ಪಗೆ ಬೇಕಾದರೂ ಹರ್ಕೋಬಹುದು. ನಿಮಗೆ ರೊಟ್ಟಿ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಳೋದಷ್ಟೇ. ಈಗ ಲಟ್ಟಿಸ್ಕೊಂಡು ರೆಡಿಯಾಗಿದೆ. ಇಲ್ಲಿ ಹರಣೆ ಮೇಲೆ ಇದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಮೊದಲು ಫ್ಲೇಮನ್ನು ಹೈಯಲ್ಲಿಟ್ಕೊಂಡು ಒಂದು 30 ಸೆಕೆಂಡ್ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇನ್ನು ಎರಡೂ ಬದಿನ ಒಳ್ಳೆ ಕಲರ್ ಬರಬೇಕು ಅಲ್ಲಿವರೆಗೆ ನಾವು ಬೇಯಿಸ್ಕೋಬೇಕಾಗುತ್ತೆ. ಯಾಕೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಅಂದರೆ ಇದಕ್ಕೆ ಒಣ ಹಿಟ್ಟು ಹಾಕಿ ಲಟ್ಟಿಸಿರೋದ್ರಿಂದ ಇದು ಸೀಲ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟು ಮುಚ್ಚಿ ಬೇಯಿಸ್ಬಿಟ್ಟು ಆಮೇಲೆ ಎರಡೂ ಕಡೆಯೂ ಸಹ ಮೀಡಿಯಮ್ ಫ್ಲೇಮಲ್ಲಿಂದ ಬೇಯಿಸಿದರೆ ಎಕ್ಸಲೆಂಟಾಗಿ ಬೇಯುತ್ತೆ, ತುಂಬಾ ರುಚಿಯಾಗಿರುತ್ತೆ. ಕಾಯಿ ಪೇಸ್ಟ್ನ ಹಾಕಿ ಇದನ್ನು ಮಾಡಿರೋದ್ರಿಂದ ಟೇಸ್ಟ್ ವಿಭಿನ್ನವಾಗಿದ್ದು ತಿನ್ನೋದಕ್ಕೊಂದು ಅದ್ಭುತವಾಗಿರುತ್ತೆ. ಈಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಸೈಡು ಸಹ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಮಾಮೂಲಿ ಅಕ್ಕಿ ರೊಟ್ಟಿನ ಪ್ಲೇನ್ ಅಕ್ಕಿ ರೊಟ್ಟಿನ ಹೇಗೆ ಬೇಯಿಸ್ತಿರೋ ಅದೇ ರೀತಿ ಬೇಯಿಸೋದಷ್ಟೇ. ಆದರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತಷ್ಟೇ. ಇಲ್ಲಿ ನೋಡಿದರೆ ಗರ್ಗರಿಯಾದಂಥ ತೆಂಗಿನಕಾಯಿ ರೊಟ್ಟಿ ರೆಡಿಯಾಗಿದೆ. ಈ ರೊಟ್ಟಿ ಜೊತೆ ಯಾವುದೇ ರೀತಿಯ ಮಸಾಲೆ ಗೊಜ್ಜು ಚೆನ್ನಾಗಿರುತ್ತೆ. ಇವತ್ತು ವಿಭಿನ್ನವಾದಂಥ ಈರುಳ್ಳಿ ಹೂವಿನ ಗೊಜ್ಜು ಮಾಡೋದು ಹೇಗೆ ಅಂತ ನೋಡಿದ್ವಿ. ಈರುಳ್ಳಿ ಹೂವಿನ ಗೊಜ್ಜು ಹಾಗೆ ಬಿಸಿ ಬಿಸಿಯಾಗಿರುವಂಥ ಈ ತೆಂಗಿನಕಾಯಿ ರೊಟ್ಟಿ ಅದ್ಭುತವಾದಂಥ ಕಾಂಬಿನೇಷನ್ನು ದಯವಿಟ್ಟು ಮಾಡಿ. ಈಗ ನೋಡಿದರೆ ಎಲ್ಲಿ ನೋಡಿದರೂ ಸಹ ಈರುಳ್ಳಿ ಹೂವು ಸಿಗ್ತಾ ಇದೆ. ಈ ಸೀಸನಲ್ಲಿ ಖಂಡಿತ ಮಿಸ್ ಮಾಡ್ತಾನೆ ಈ ಗೊಜ್ಜನ್ನು ಮಾಡಿ ಈ ರೊಟ್ಟಿನ ಸವಿರಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ಟಿವಿ ನೋಡಿಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.